ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ₹8,834 crores ಟ್ಯಾಕ್ಸ್ ನೋಟಿಸ್ ಫಾರ್ ಗ್ರಾಸಿಮ್. ಗ್ರಾಸಿಮ್ ಇಂಡಸ್ಟ್ರೀಸ್ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು 8,834 crores ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹಾಕಿದ್ದಾರೆ. ಇದು 2018-19 ಅಸೆಸ್ಮೆಂಟ್ ಇಯರ್ ಅದು ಕೇಸು. ಹಾಗೂ ಕ್ಯಾಪಿಟಲ್ ಗೇನ್ಸ್ ಕಟ್ಟಲಿಲ್ಲ ಅಂತ ಈ ನೋಟಿಸ್ ಬಂದಿದೆ. ಯಾಕಂದರೆ ಗ್ರಾಸಿಮ್ ಇಂಡಸ್ಟ್ರೀಸ್ ಕೆಲವು ಶೇರ್ಸನ್ನು ಸೇಲ್ ಮಾಡಿದರು ಅವರ ಒಂದು ಗ್ರೂಪ್ ಕಂಪ್ನಿಯಲ್ಲಿ, ಹಾಗೂ ಪ್ರಾಫಿಟ್ ಆಗಿತ್ತು ಅದರಲ್ಲಿ. ಗ್ರಾಸಿಮ್ ಇಂಡಸ್ಟ್ರೀಸ್ ಅವ್ರು ಹೇಳಿದ್ದಾರೆ ಈ ನೋಟಿಸ್ ಆ್ಯಕ್ಚುಲಿ ಕರೆಕ್ಟ್ ಆಗಿಲ್ಲ, ನಾವು ಕರೆಕ್ಟಾಗಿ ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ, ಯಾಕಂದರೆ ನಮ್ಮ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಏನೂ ಇಲ್ಲ ಅಂತ. ನ್ಯೂಸ್ ನಂಬರ್ 2, ಕಾಮರ್ಸ್ ಮಿನಿಸ್ಟರ್ಸ್ ಅನೌನ್ಸ್ಮೆಂಟ್ಸ್. ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವ್ರು ಹೇಳಿದ್ದಾರೆ ವಿನ್ನರ್ ಆಫ್ ಏರ್ ಇಂಡಿಯಾ ಬಿಡ್ಡು ಇನ್ನೂ ಫೈನಲೈಸ್ ಆಗಿಲ್ಲ, ಇನ್ನೂ ಗೌರ್ಮೆಂಟ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಯಾರು ಇದಕ್ಕೆ ಇನ್ಚಾರ್ಜ್ ಇದ್ದಾರೆ ಅವ್ರು ಇನ್ನೂ ಫೈನಲೈಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಟಾಟಾಸ್ ವಿನ್ ಆಗಿದ್ದು ಬರೀ ರೂಮರ್ಸು, ಫೈನಲೈಸ್ ಆಗಿಲ್ಲ. ಹಾಗೂ ಇಂಡಿಯಾ ಆನ್ ಟ್ರ್ಯಾಕ್ ಇದೆ $5 trillion ಎಕಾನಮಿ ಆಗಲಿಕ್ಕೆ 2024-25 ಅಲ್ಲಿ. ಕರೆಂಟ್ಲಿ ಅಪ್ರಾಕ್ಸಿಮೇಟ್ ಆಗಿ $3 trillion ಎಕಾನಮಿ ನಮ್ಮದು. $1 trillion ಅಂದರೆ $73 lakh crores, ಇದು GDP ಫಿಗರ್ಸ್ ಅಂತ ಹೇಳ್ತಾ ಇದ್ದಾರೆ. ನ್ಯೂಸ್ ನಂಬರ್ 3, ರ್ಯಾಪಿಡ್ ನ್ಯೂಸು. LIC ಅವರು ಮೋಸ್ಟ್ ಪ್ರಾಬಬ್ಲಿ ಅವರ IPO ಡಾಕ್ಯುಮೆಂಟ್ಸ್ನ ಸೆಬಿ ಜೊತೆಗೆ ನೆಕ್ಸ್ಟ್ ಮಂತ್ ಫೈಲ್ ಮಾಡ್ತಾರೆ. RBI ಮೀಟಿಂಗು 6-8 ಅಕ್ಟೋಬರ್ ಇರುತ್ತೆ. ಅದಾದಮೇಲೆ 8 ಅಕ್ಟೋಬರ್ RBI ಗವರ್ನರ್ ಅನೌನ್ಸ್ ಮಾಡ್ತಾರೆ ಇಂಟ್ರೆಸ್ಟ್ ರೇಟ್ಸನ್ನು ಏನೋ ಚೇಂಜ್ ಮಾಡ್ತಾರೆ, ಹಾಗೆ ಇಡ್ತಾರಂತೆ. ಹಾಗೂ ಫ್ಲಿಪ್ಕಾರ್ಟ್ ಆ್ಯಂಡ್ ಅಮೆಝಾನ್ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ 3-10 ಅಕ್ಟೋಬರು. ಸುಮಾರು ಐಟಮ್ಸು ಸ್ವಲ್ಪ ಕಮ್ಮಿ ರೇಟಲ್ಲಿದೆ. ಸೊ ನಿಮಗೆ ಯಾವುದಾದ್ರು ಇಂಪಾರ್ಟೆಂಟ್ ಐಟಮ್ಸು ತುಂಬ ದಿನ ಪರ್ಚೇಸ್ ಮಾಡಬೇಕಂತಿದ್ರೆ ಈಗ ನೋಡಿಕೊಂಡು ರೇಟ್ ಸ್ವಲ್ಪ ಕಮ್ಮಿ ಇದ್ದರೆ ಡಿಸೈಡ್ ಮಾಡಿ. ಆದರೆ ಇನ್ನೊಂದು, ಡಿಸ್ಕೌಂಟ್ ಇದೆ ಅಂತ ಎಲ್ಲ ಐಟಮ್ ತೊಗೊಳ್ಳೋದಲ್ಲ, ನಿಮಗೆ ಯಾವುದು ರಿಯಲಿ ಬೇಕು ಅದನ್ನು ಮಾತ್ರ ತೊಗೊಳ್ಳಿ. ಹಾಗೂ 100 ಕಂಪ್ನಿ ಈ ವರ್ಷ IPO ಅಪ್ರೂವಲ್ಗೆ ಸೆಬಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಇದೊಂದು ದೊಡ್ಡ ರೆಕಾರ್ಡು. ಇವತ್ತು ಸಾಯಂಕಾಲ 7 ವಿದೇಶಿ ಹೂಡಿಕೆ ಮತ್ತು ಮಾರುಕಟ್ಟೆ ಏರಿಳಿತ ಒಂದು ವರದಿ, ಇದೊಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಹಾಕಿದ್ದೀವಿ, ಇಂಟ್ರೆಸ್ಟಿಂಗ್ ರಿಸರ್ಚ್ ಮಾಡಿದ್ದೀವಿ. ನ್ಯೂಸ್ ನಂಬರ್ 4, ದಿಸ್ ವೀಕ್ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಈ ವಾರ ನಿಫ್ಟಿ 325 ಬಿತ್ತು, 17,532 ಕ್ಲೋಸ್ ಆಗಿದೆ, 1.8% ಕೆಳಗೆ ಹೋಗಿದೆ. ಸೆನ್ಸೆಕ್ಸ್ 1,283 ಕೆಳಗೆ 58,766 ಕ್ಲೋಸ್ ಆಗಿದೆ. ಲೋವೆಸ್ಟ್ ಈ ವಾರ 17,452 ಇತ್ತು, ಹೈಯೆಸ್ಟು 17,932 ವರೆಗೆ ಇತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಚೆನ್ನಾಗಿದ್ದರೆ ಗುಡ್ ಅಂತೂ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬಿಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.